ನ್ಯೂಸ್ ವರ್ಗಿ ಮತ್ತೊಮ್ಮೆ ಸ್ವಾಗತ ಬಿಜೆಪಿಯ ಬೆಳವಣಿಗೆಗಳ ಬಗ್ಗೆ ನಾವು ಮಾತಾಡ್ತಾ ಇದ್ವಿ ಸೋ ಇಲ್ಲಿ ತನಕ ಸಾಕಷ್ಟು ಚರ್ಚೆ ಆಗಿದೆ ನರೇಂದ್ರ ಸ್ವಾಮಿ ಗೋಮತ್ಸೂದನ್ ಮತ್ತೆ ಶಿವಮೂರ್ತಿ ನಮ್ಮ ಜೊತೆ ಇದ್ದಾರೆ ಬನ್ನಿ ಚರ್ಚೆ ಮುಂದುವರಿಸ್ತಾ ಇದೀನಿ ನರೇಂದ್ರ ಸ್ವಾಮಿ ಅವರ ಜೊತೆಗೆ ನರೇಂದ್ರ ಸ್ವಾಮಿ ಅವರೇ ಸೋ ಎಲ್ಲರ ಕಡೆಗೆ ಹಿರಿಯ ನಾಯಕರಿಗೆ ಸಾಕಷ್ಟು ಮುಜುಗರವನ್ನು ಉಂಟು ಮಾಡಿದರು ಬಿಜೆಪಿನಲ್ಲಿ ಈಗ ಅವರನ್ನ ಸಮಾಧಾನಿಸುವಂತ ನಿಟ್ಟಿನಲ್ಲಿ ಬಿಜೆಪಿ ನಾಯಕರು ಪ್ರಯತ್ನ ಪಡ್ತಾ ಇದ್ದಾರೆ ಅಂತ ಒಪ್ತಿರಿ ತಾವು ಇಲ್ಲಿ ಒಂದು ಅಂಶನ ನಾನು ಕ್ಲಾರಿಫೈ ಮಾಡಬೇಕಾಗಿದೆ ಈಗ ನಮ್ಮ ಮತ್ಸೂದನ್ ಅವರು ನನ್ನ ಮೇಲೆ ನೇರವಾದ ವಿಚಾರನ ಮಾತಾಡಿದರು ಹಾಗಾಗಿ ಕಳೆದ ವಿಧಾನಸಭೆ ಚುನಾವಣೆ ಆದ ನಂತರ ಸರ್ಕಾರ ಮಾಡೋದಕ್ಕೆ ಮೊದಲೇ ಪರಿಸ್ಥಿತಿ ಹೇಗಿತ್ತು ಅನ್ನೋದನ್ನ ಇವರು ಅವಲೋಕನ ಮಾಡದನೆ ಮಾತಾಡ್ತಾರೆ ದುಡುಕು ಮಾತಾಡ್ತಿದ್ದಾರೆ ಅನ್ನೋ ನನ್ನ ಭಾವನೆ ಇವರಿಗೆ ಕ್ಲಿಯರ್ ಮ್ಯಾಂಡೇಟ್ ಇರಲಿಲ್ಲ ನಿಜವಾಗಿ ಜಾಣ್ಮೆಯ ಮುತ್ಸದ್ದಿತನದ ಒಂದು ತೀರ್ಮಾನವನ್ನ ಪಡೆಕೊಂಡದ್ದು ಅಥವಾ ತೆಗೆದುಕೊಂಡದ್ದು ಅಂತಾರೆ ಶ್ರೀಮತಿ ಸೋನಿಯಾ ಗಾಂಧಿ ಅವರು ಅವರ ಅವತ್ತು ಮನಸ್ಪಟ್ಟಿದ್ರೆ ಕೇಂದ್ರದಲ್ಲಿ ಕಾಂಗ್ರೆಸ್ ಅಧಿಕಾರದಲ್ಲಿ ಇತ್ತು ಯುಪಿಎ ಸರ್ಕಾರ ಕರ್ನಾಟಕದಲ್ಲಿ ಜೆಡಿಎಸ್ ನವರು ಕೈ ಜೋಡಿಸಕ್ಕೆ ಸಿದ್ಧವಿದ್ರು ಪಕ್ಷೇತರನ ತೆಗೆದುಕೊಂಡು ಅವರು ಸರ್ಕಾರ ಮಾಡೋದಕ್ಕೆ ಅವಕಾಶ ಇತ್ತು ಆ ತರ ಏನಾದರೂ ಮಾಡಕ್ಕೆ ಹೋಗಿದ್ರೆ ಈಗ ನೀವು ಕಾಂಗ್ರೆಸ್ ತರ ಮಂದಿ ಇರಲ್ಲ ನಾನು ಕ್ಲಾರಿಫೈ ಮಾಡಬೇಕಾದ್ರೆ ಎರಡು ವಿಚಾರ ಇವರು ಉತ್ತರ ಕೊಡಬೇಕಾಗಿದೆ ಇಲ್ಲಾಂದ್ರೆ ಅವರು ಹೇಳದೆ ಸತ್ಯ ಆಗಿಬಿಡುತ್ತೆ ಮಾಧ್ಯಮ ಮುಖಾಂತರ ಹೇಳಿ ಅವತ್ತು ಬೇಷರತ್ತಾಗಿ ಇವರೆಲ್ಲ ಯಾರ್ಯಾರನ್ನು ಓಲೈಸಿದ್ರು ಅನ್ನೋದನ್ನ ಅವರೇ ಅವಲೋಕನ ಮಾಡ್ಕೊಳ್ಳಿ ನಾನೇನು ಅದನ್ನ ತಪ್ಪು ಸರಿ ಅನ್ನೋದನ್ನ ವಿಶ್ಲೇಷಣೆ ಜನತೆಗೆ ಹೆಂಗೆಂಗ್ ಓಲೈಸಿದ್ರು ಅಂತ ಅದು ಒಂದು ಎರಡನೇದು ಆ ಸರ್ಕಾರದಲ್ಲಿ ನಮ್ಮ ಪರಿಶಿಷ್ಟ ಜಾತಿನಲ್ಲಿ ಬಡ ಬಲಗೈ ಎಡಗೈ ಲಂಬಾಣಿ ಬೋವಿ ಅಂತಕಂತ ಸಮುದಾಯಗಳು ನಾವೆಲ್ಲ ಇದ್ವಿ ಆ ಬಲಗೈನಲ್ಲಿ ನಾನೊಬ್ಬ ಪಕ್ಷೇತರನಾಗಿ ಸಚಿವನಾಗಿದ್ದೆ ಹೊರತು ಇವರು ಯಾರನ್ನು ಮಾಡಲೇ ಇಲ್ಲ 5 ವರ್ಷದ ತನಕ 2 ವರ್ಷ ಆದಮೇಲೆ ಇವರ ವಿರುದ್ಧವಾಗಿ ಬಂಡಾಯ ಎದ್ದು ಇವರ ತಪ್ಪುಗಳನ್ನ ಪ್ರತಿಭಟನೆ ಮಾಡಿ ಆಚೆ ಬಂದವಲ್ಲ ಅದಾದ್ಮೇಲೆ ಒಬ್ಬರನ್ನೂ ಬಲಗೈನ ಹೊರತಗಳಿಲ್ಲ ಹಾಗೇನೆ ಅದೇ ಸಂದರ್ಭದಲ್ಲಿ ಯಡಿಯೂರಪ್ಪನವರು ಆಚೆ ಹೋದ್ಮೇಲೆ ಮುಸಲ್ಮಾನ್ ಸಮುದಾಯದ ಒಬ್ಬ ಸಚಿವನ್ನು ಕೂಡ ತಗೊಳ್ಳಲಿಲ್ಲ ಇವರಲ್ಲಿ ಒಂದು ಹಿಡನ್ ಅಜೆಂಡಾ ಇದೆ ಇವರ ಸಂಘ ಪರಿವಾರ ನಾನು ಸ್ವಲ್ಪ ಮೂತಿನ ಒಳಕಾಕ್ ನೋಡಿದ್ದೆ ಅಷ್ಟೇ ಹೊರತು ಒಳಕ ಹೋಗಿರಲಿಲ್ಲ ಮೂತಿನ ಒಳಕಾಕ್ ನೋಡಿದಾಗ ಗೋಮದಸೂದನ್ ಅವರು ಅವರು ಮಾತಾಡ್ತಾ ಇರತಕ್ಕಂತದ್ದು ವಾದ ಮಾಡ್ತಾ ಇರತಕ್ಕಂತದ್ದು ಅಲ್ಲಿ ತರಬೇತಿ ಆಧಾರದ ಮೇಲೆ ಮಾತಾಡ್ತಿದ್ದಾರೆ ಹೊರತು ಈ ದೇಶದಲ್ಲಿ ಈ ಸಮಾಜದಲ್ಲಿ ಇರತಕ್ಕಂತ ಸಾಕಷ್ಟು ಅಲ್ಲ ಏನು ಹಿಡನ್ ಅಜೆಂಡಾ ಅಂದ್ರಲ್ಲ ಏನದು ಹಿಡನ್ ಅಜೆಂಡಾ ಅಂತಾರೆ ಇವರು ಮೇಲ್ವರ್ಗದ ಪಂಕ್ತಿನೇ ಮುಂದಿಟ್ಕೊಂಡು ಹೋಗೋದು ಹೊರತು ಶೋಷಿತ ವರ್ಗಗಳ ಬಗ್ಗೆ ಇವರು ಯಾವತ್ತೂ ಅವಲೋಕನ ಮಾಡುವಿಲ್ಲ ಈ ದೇಶದ ಕಳೆದ ಬಾರಿ ಅತ್ಯಂತ ಹೆಚ್ಚಿನ ಸಂಖ್ಯೆಯಲ್ಲಿ ಹಿಂದುಳಿದ ವರ್ಗದ ನಾಯಕರುಗಳಿಗೆ ಬಂದಿದ್ರು ಶಾಸಕರು ಬಿಜೆಪಿನಲ್ಲಿ ಯಾವತ್ತೂ ಅಷ್ಟೇ ರೀ ನಿಮಗೆ ಆದಿವಾಸಿಗಳ ಬಗ್ಗೆ ನೀವು ಯೋಚನೆ ಮಾಡಬೇಕಾಗಿರೋದು ಆದಿವಾಸಿಗಳ ಬಗ್ಗೆ ನಮ್ಮದು ವನವಾಸಿ ಕಲ್ಯಾಣ ಆಶ್ರಮ ಅಂತ ಹೇಳಿ ಸಂಘದ ಒಂದು ದೊಡ್ಡ ಸಂಘಟನೆ ಇದೆ ಆದಿವಾಸಿಗಳಿಗೆ ಏಕಲ್ ವಿದ್ಯಾಲಯಗಳು ಅಂತ ಹೇಳಿ ಸಿಂಗಲ್ ಟೀಚರ್ ಸ್ಕೂಲ್ಗಳನ್ನ ನಾವು ಮಾಡ್ಕೊಂಡಿದ್ವಿ ಅದೇ ಕಾರಣಕ್ಕೋಸ್ಕರವಾಗಿನೇ ಜಾರ್ಖಂಡ್ ಮಧ್ಯಪ್ರದೇಶ ಈ ಎಲ್ಲ ಭಾಗಗಳಿಗೆ ಎಲ್ಲಿ ಆದಿವಾಸಿಗಳು ತುಂಬಾ ದೊಡ್ಡ ಪ್ರಮಾಣದಲ್ಲಿದ್ದಾರೆ ನಾವಲ್ಲೆಲ್ಲ ಗೆದ್ದು ಬಂದಿದ್ದೇವೆ ಓಕೆ ಅಲ್ಲಲ್ಲ ಇಲ್ಲಿ 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 ಈಗ ಡೈವರ್ಟ್ ಆಗೋದು ಬೇಡ ನಾವು ಅಡ್ವಾಣಿಯವರ ವಿಚಾರದ ಬಗ್ಗೆ ಮಾತಾಡ್ತಾ ಇದೀವಿ ನಾವು ಸರ್ ಒಂದು ಅಡ್ವಾಣಿ ಅವರ ವಿಚಾರದಲ್ಲಿ ಇವಾಗ ಇವರಲ್ಲೇ ದ್ವಂದ್ವ ನಿಲುವು ಅವರ ಮಾತಲ್ಲೇ ಕಾಣಿಸ್ತಾ ಇದೆ ಅದನ್ನು ವಿಶ್ಲೇಷಣೆ ಮಾಡಬೇಕಾಗಿದೆ ಅಷ್ಟೇ ಒಂದು ಕಡೆ ನರೇಂದ್ರ ಮೋದಿ ಅವರನ್ನ ಈ ರಾಷ್ಟ್ರದಲ್ಲಿ ಪ್ರಧಾನಿ ಮಾಡಬೇಕು ಅಂತ ಪತ್ರ ಬರೆದೆ ಅಂತಲೂ ಹೇಳ್ತಿದ್ದಾರೆ ಅಲ್ಲ ನಿಮ್ಮದು ಈಗ ಬಿಜೆಪಿಯ ಹಿಡನ್ ಅಜೆಂಡಾ ಹಿಂದುಳಿದ ವರ್ಗದವರನ್ನ ತುಳಿಬೇಕು ಅನ್ನೋದಾದ್ರೆ ಅಡ್ವಾಣಿ ಇವರು ನರೇಂದ್ರ ಮೋದಿ ಅಂತ ಅವರು ಹೆಂಗ್ ಮೇಲ್ ಬರ್ತಾ ಇದಾರೆ ಹಾಗಾದ್ರೆ ಅವರು ಹಿಂದುಳಿದಾರಂತ ಹೇಳ್ತಾರೆ ಇಲ್ಲ ಅಂತ ಅವರನ್ನ ಹಿಂದುಳಿದ ವರ್ಗದ ನಾಯಕ ಅಂತ ಇವರೇ ಒಪ್ಪಿಲ್ಲ ಅವರು ಒಪ್ಪಲಿ ಬಿಡ್ಲಿ ಸ್ವಾಮಿ ವಾಸ್ತವ ಸಂಗತಿ ಹೇಳಿ ಅಲ್ಲ ವಾಸ್ತವ ಸಂಗತಿ ಹೇಳಿ ಈಗ ಈಗ ಎಲಿವೇಟಿಂಗ್ ಹಿಮ್ ಅಲ್ಲ ಯೂ ಆರ್ ಎಲಿವೇಟಿಂಗ್ ಹಿಮ್ ಅದು ಅಲ್ಲ ಈಗ ನೀವು ಸಿದ್ದರಾಮಯ್ಯನ ಕರ್ಕೊಂಡು ಹೋಗಿ ಎಲ್ಲ ಒಂದು ವರ್ಗಕ್ಕೆ ಕಟ್ ಹಾಕ್ತಾ ಇದ್ದಾರೆ ಸರ್ ಇವರು ಮೋದಿ ಅನ್ನ ಒಂದ್ಸಲ ಬಲು ಪುಷಿ ತಗೊಳ್ತಾರೆ ಉಮಾಭಾರತಿ ಕಲ್ಯಾಣ್ ಸಿಂಗ್ ನೆಕ್ಸ್ಟ್ ಮೋದಿ ಕಲ್ಯಾಣ್ ಸಿಂಗ್ ಅವರು ಹಿಂದುಳಿದವರು ಅಂತ ಅನ್ನೋ ಕಾರಣಕ್ಕೋಸ್ಕರ ಉತ್ತರ ಪ್ರದೇಶದಲ್ಲಿ ಅಧಿಕಾರಕ್ಕೆ ಬಂದಿದ್ದಾರೆ ಕಲ್ಯಾಣ್ ಸಿಂಗ್ ಅವರು ಅಲ್ಲ ಕಲ್ಯಾಣ್ ಸಿಂಗ್ ಅವರು ಉಮಾ ಭಾರತಿ ಅವರು ಇರ್ಬೋದು ಮತ್ತೆ ನಮ್ಮ ಬಂಗಾರ ಲಕ್ಷ್ಮಣ್ ಇರ್ಬೋದು ಅವರೆಲ್ಲ ನಮ್ಮ ಸಂಘದ ಕಾರ್ಯಕರ್ತರು ಅವ್ರು ಯಾರನ್ನು ನಾವು ಹಿಂದೂ ಪ್ರಶ್ನೆ ನಾನು ಹೇಳಿದ್ರೆ ಸಂಘದ ಕಾರ್ಯಕರ್ತರು ನಮ್ಮಲ್ಲಿ ಜಾತಿನೇ ಇಲ್ಲ ರೀ ಏನ್ ಮಾತಾಡ್ತಾ ಇದ್ರಿ ಅವ್ರು ರಾಷ್ಟ್ರೀಯ ನಾಯಕರನ್ನೇ ಅವರು ಇವ್ರು ಯಾರು ಸಹ ಒಬ್ಬ ಹರಿಜನ ಬಂಧುವನ್ನ ರಾಷ್ಟ್ರೀಯ ಅಧ್ಯಕ್ಷರು ಮಾಡ್ಕೊಂಡ್ರಲ್ಲ ಪಕ್ಷಕ್ಕೆ ನಾವು ಮಾಡ್ಕೊಂಡಿದ್ವಿ ರಾಷ್ಟ್ರಪತಿ
ಪರಮೇಶ್ವರ ಕಾಂಗ್ರೆಸ್ ಅಧ್ಯಕ್ಷರು ಲೀಡರ್ ಸಿದ್ದರಾಮಯ್ಯ ಅವರು ಇವರ ಲೀಡರ್ಶಿಪ್ ನಲ್ಲಿ ಕಾಂಗ್ರೆಸ್ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಆಶೀರ್ವಾದ ಯಾವ ರೀತಿ ಮಾಡಿದ್ರು ಅಲ್ಲ ನೀವು ನಿಮ್ಗಳಿಗೂ ಹೇಳ್ಬೇಕಂಗಾದ್ರೆ ಈಗ ಪರಮೇಶ್ವರ ಅವ್ರನ್ನ ನೀವು ಬ್ಯಾಕ್ವರ್ಡ್ ಕಮ್ಯುನಿಟಿ ನಾಯಕರು ಅಂತ ಹೇಳೋದಾದ್ರೆ ಅವ್ರನ್ನು ಕೂಡ ವ್ಯವಸ್ಥಿತವಾಗಿ ಕಾಂಗ್ರೆಸ್ ನಾಯಕರುಗಳು ಸೇರ್ಕೊಂಡು ಸೋಲ್ಸಿದ್ದಾರೆ ಅಂತ ಹೇಳಬೇಕು ಅಂತ ಹೆಮ್ಮೆ ಇದೆ ಅವರ ಲೀಡರ್ಶಿಪ್ ನಲ್ಲಿ ಕಾಂಗ್ರೆಸ್ ಬಂತು ಬಾಬು ಜಗಜೀವನ್ ರಾಮ್ ಅವ್ರನ್ನ ಪ್ರಧಾನಮಂತ್ರಿ ಮಾಡ್ಲಿಕ್ಕೆ ಪ್ರಯತ್ನ ಪಟ್ಟಂತವ್ರು ನಾವು ಸುಳ್ಳು ಬೇರೆ ಇನ್ಯಾರು ಅಲ್ಲ ಅಲ್ಲಿ ಮಾತ್ರ ಅಧಿಕಾರ ಅವರು ಅದಲ್ಲ ಅಲ್ಲ ನಾವು ಪ್ರಯತ್ನ ಪಟ್ಬೇಕು ಆಗ್ಲಿಲ್ಲ ಮತ್ತೆ ಬೇರೆ ಆದ್ರೆ ಪ್ರಯತ್ನ ಪಟ್ಟಿದ್ ನಾವು ಮಾತ್ರನೇ ಅವಾಗ ಅವಾಗ ಮಿಕ್ಕವರೆಲ್ಲ ಹೊರಗಡೆ ಹೋದ್ರು ಅವರೆಲ್ಲ ಸೇರಿ ಚೌಧರಿ ಚರಣ್ ಸಿಂಗ್ ಮಾಡಿದ್ರು ಆದ್ರೆ ನಮ್ಮ ಕ್ಯಾಂಡಿಡೇಟ್ ಹಿಂದೂ ವಿಶ್ವವಿದ್ಯಾಲಯದ ಇದನ್ನ ಶಿಲಾನ್ಯಾಸ ಮಾಡಿದಾಗ ಅದನ್ನ ಹೋಗಿ ಗಂಗಾನದಿಯಲ್ಲಿ ತೊಕೊಂಬಂದ್ರು ಏನೇನೋ ಮಾತಾಡ್ತಾ ಇರೋದಲ್ಲ ಪೇಜಾವರ ಸ್ವಾಮಿಗಳು ಶಿಲಾನ್ಯಾಸ ಮಾಡ್ತಿದ್ದು ಒಬ್ಬ ಹರಿಜನ್ ಕೈನಲ್ಲಿ ಪೇಜಾವರ ಸ್ವಾಮಿಗಳು ನಿಂತ್ಕೊಂಡು ಮಾಡಿದ್ದು ನೋಡ್ರಿ ನಮ್ಮಲ್ಲಿ ಈ ರೀತಿಯಾದಂತ ಯಾವ ನಿಮ್ಮ ಪಕ್ಷದ ಘನತೆ ಗೌರವಕ್ಕೆ ಧಕ್ಕೆ ಬಂದಿದೆ ಇಂತ ಬೆಳವಣಿಗೆಯಿಂದ ಅದನ್ನ ಹೆಂಗ್ ಸರಿಪಡಿಸ್ಕೊಂಡು ಹೋಗ್ತೀರಿ ಹೇಳಿ ನೆಕ್ಸ್ಟ್ ಸರ್ ಘನತೆ ಗೌರವಕ್ಕೆ ಯಾವ ಧಕ್ಕೆಯೂ ಬಂದಿಲ್ಲ ಇದರಿಂದ ಒಳ್ಳೆ ಸಂಗತಿಗಳಾಗಿದ್ದಾವೆ ನಾವೆಲ್ಲ ಮತ್ತಿರ್ಗ ಒಗ್ಗಟ್ಟಾಗಿ ಮುಂದೆ ಹೋಗುವಂತ ಸಂಕಲ್ಪವನ್ನು ಮಾಡಿದ್ದೇವೆ ಬಿಜೆಪಿ ವಿಲ್ ಗ್ರೋ ಸ್ಟ್ರಾಂಗ್ ವಿಲ್ ಗೋ ಸ್ಟ್ರಾಂಗ್ ಒಗ್ಗಟ್ಟಲ್ಲಿ ಏನಿದ್ರೆ ಕಾಂಗ್ರೆಸ್ ನಮ್ಮ ನಾಯಕಿ ಸೋನಿಯಾ ಗಾಂಧಿ ರಾಹುಲ್ ಗಾಂಧಿ ಅವ್ರು ಏನ್ ಹೇಳ್ತಾರೋ ಅದೇ ಫೈನಲ್ ದಟ್ ಈಸ್ ಎ ಬ್ಯೂಟಿ ಆಫ್ ದಿ ಕಾಂಗ್ರೆಸ್ ಪಾರ್ಟಿ ಒಂದು ಕಾಂಗ್ರೆಸ್ ಪಾರ್ಟಿ ಕಾಂಗ್ರೆಸ್ ಪಕ್ಷದಲ್ಲಿ ಯೂನಿಟಿ ಗುಲಾಮತನ ಇರಲಿಕ್ಕೆ ಸಾಧ್ಯನೇ ಇಲ್ಲ ಅಲ್ಲಿ ಅಲ್ಲಿ ಕೇಳಿ ನಾನು ಕೇಡ್ರಿಂದ ಬೆಳೆದವನು ಎನ್ಎಸ್ ಯೂತ್ ಕಾಂಗ್ರೆಸ್ ಇಂದ ಬೆಳೆದಿದ್ದೀನಿ ಒಂದಂಶನ ನೀವು ಗಮನಿಸಿ ಗುಲಾಮಗಿರಿನ ನೀವೇ ಪ್ರತಿಪಾದನೆ ಮಾಡಿದ್ರಿ ಇವತ್ತು ಆರ್ ಎಸ್ ಎಸ್ ಹೇಳಿದ್ರೆ ಮುಗ್ದೋಯ್ತು ಆರ್ ಎಸ್ ಎಸ್ ಗೆ ಕಾಂಗ್ರೆಸ್ ನಲ್ಲಿ ಹೋರಾಟಗಾರರಿಗೆ ಸಂಘಟನೆ ಕಾಂಗ್ರೆಸ್ ಹೈಯೆಸ್ಟ್ ನಂಬರ್ ಆಫ್ ಮಿನಿಸ್ಟರ್ಸ್ ಆರ್ ಫ್ರಮ್ ಕೇಡರ್ ಇವತ್ತು ಕಾಂಗ್ರೆಸ್ ನಲ್ಲಿ ಇವತ್ತು ಕರ್ನಾಟಕದಲ್ಲಿ ಇರತಕ್ಕಂಥದ್ದು ಯೂತ್ ಕಾಂಗ್ರೆಸ್ ಎನ್ ಎಸ್ ಯು ಇಂದ ಬಂದವರು ಅತಿ ಹೆಚ್ಚಿನ ಜನ ಶಾಸಕ ಸುಳ್ಳು ಸುಳ್ಳು ಹೇಳಿ ವಚನದ ಮುಖಾಂತರ ಹೇಳ್ಬಿಡ್ಯಾರೆ ಅಂತ ನೋಡಿ ಇಲ್ಲಿ ಒಂದಂಶ ತಿಳ್ಕೊಳ್ಳಿ ಹಾಗಾದ್ರೆ ಇವ್ರಿಗೆ ನಾನು ಹೇಳ್ಬೇಕಾಗುತ್ತೆ ಇವ್ರ ಸರ್ಕಾರ ಇವ್ರ ಸರ್ಕಾರ ನಾನು ಹೋದ ಸಾರಿ ಪ್ರತಿಬಂಧ ಮಾಡಿದ್ದೆ ಇವ್ರ ಸರ್ಕಾರ ತಪ್ಪಾಗಿ ಮಾತಾಡ್ಬೇಡಿ ಹೋದ ಸಾರಿ ಹಂಗಾದ್ರೆ ಇವ್ರ ಸರ್ಕಾರ ಹುಟ್ಟಿಸಿದ್ದೆ ನಾವು ಹಾಗಾದ್ರೆ ನಮ್ಮಿಂದ ಇವ್ರ ಸರ್ಕಾರ ಆಗಿತ್ತು ಇವ್ರು ಹೇಳ್ಕೊಳಕ ಬಿಜೆಪಿ ಸರ್ಕಾರ ಅಲ್ಲ ಅದು ಪಕ್ಷ ನೋಡಿ ಹಾಗೇನೆ ಕಾಂಗ್ರೆಸ್ ಪಕ್ಷದ ಬಗ್ಗೆ ಮಾತಾಡ್ಬೇಡಿ ಸರ್ ಕಾಂಗ್ರೆಸ್ ಪಕ್ಷ ಡಿಸ್ಕ್ವಾಲಿಫೈ ಮಾಡಿ ಯಾಕೆ ಮಾಡಿದ್ದವರು ಯಾರು ಶೆಡ್ಯೂಲ್ ಕಾಸ್ಟ್ ಬ್ಯಾಕ್ ಡಿಸ್ಕ್ವಾಲಿಫೈ ಮಾಡಿ ಆ ಸುಪ್ರೀಂ ಕೋರ್ಟ್ಗೆ ಕಳಿಸ್ಕೊಟ್ರು ಈ ಸಂಚಲನ ಇವ್ರ ಮನೆ ಕಟ್ಟಿದವ್ರು ಯಾರ್ಯಾರಿದ್ರು ಎಲ್ಲರೂ ಸಾಮಾಜಿಕ ನ್ಯಾಯ ಇದು ಸಾಮಾಜಿಕ ನ್ಯಾಯನ ಸಾಮಾಜಿಕ ನೋಡಿ ಕಾಂಗ್ರೆಸ್ ಪಾರ್ಟಿ ಬಂದಿದೆ ಶೆಡ್ಯೂಲ್ ಕಾಸ್ಟ್ ಸಾಮಾಜಿಕ ತಪ್ಪಾಗಿ ಮಾತಾಡ್ಬೇಡಿ ನೀವು ಸ್ವಲ್ಪ ಏರದಲ್ಲಿ ಮಾತಾಡ್ಬಿಟ್ರೆ ಸತ್ಯ ಸುಳ್ಳಾಗಲ್ಲ ಒಂದು ವಾಸ್ತವಾಂಶ ತಿಳ್ಕೊಳ್ಳಿ ನೀವು ನಿಮ್ಮ ಪಕ್ಷದಿಂದ ಗೆದ್ದು ಬಂದವ್ರನ್ನ ನೀವು ಡಿಸ್ಕ್ವಾಲಿಫೈ ಮಾಡೋದಕ್ಕೆ ನಿಮ್ಮ ಪವರ್ಸ್ ಇದೆ ಮಾಡಿ ಸುಪ್ರೀಂ ಕೋರ್ಟ್ ಏನ್ ಹೇಳ್ತು ಡಿಸ್ಕ್ವಾಲಿಫೈ ಮಾಡಿ ಚೀಮಾರಿ ಹಾಕಿದೆ ಚೀಮಾರಿ ಹಾಕಿ ನಿಮ್ಮ ಸ್ಪೀಕರ್ ಅದಾದ್ಮೇಲೆ ಮುಂದುವರೆದಿದ್ರು ಆ ಜಡ್ಜ್ಮೆಂಟ್ ನೋಡಿ ಯಾವ ರೀತಿ ಸ್ಪೀಕರ್ ಬಗ್ಗೆ ಏನ್ ಕಾಮೆಂಟ್ ಇಟ್ ಈಸ್ ವಿತ್ ಮ್ಯಾಲಿಫೈಡ್ ಇಂಟೆನ್ಷನ್ ಓಕೆ ಈಗ ನಾನು ಕೊನೆಯದಾಗಿ ಶಿವಮೊಗ್ಗದಲ್ಲಿ ನಿಮ್ಗೆ ಒಂದು ಪ್ರಶ್ನೆ ಕೇಳ್ತೀನಿ ನಾನು ಮೋದಿನ ಲಾಂಚ್ ಮಾಡಿದ ಮೇಲೆ ಎಲ್ಲ ಒಂದು ಕಡೆಗೆ ಕಾಂಗ್ರೆಸ್ಗೆ ನಡಕ ಉಂಟಾಗಿದೆ ಅನ್ನೋದನ್ನು ಒಪ್ಕೋತಿರತಾವು ಎನ್ಡಿಎ ಬಲ ಆಗುತ್ತೆ ಬಿಜೆಪಿ ಬಲ ಆಗುತ್ತೆ ಬಿಜೆಪಿ ಅತ್ಯಂತ ದೊಡ್ಡ ಪಕ್ಷವಾಗಿ ಹೊರಹೊಮ್ಮತ್ತೆ ಅಂತ ಬಹಳ ಸಮೀಕ್ಷೆಗಳು ಹೇಳ್ತಾ ಇವೆ ಅದಾಗಬಹುದಾ ಸರ್ ಎನ್ಡಿಎದಲ್ಲಿ ಇತ್ತಕ್ಕ ಅಂಗಪಕ್ಷಗಳಿದ್ದಾವರ ಯಾರು ಒಪ್ತಾರೆ ನವೀನ್ ಪಟ್ನಾಯಕ್ ಸ್ಟೇಟ್ಮೆಂಟ್ ನೋಡಿ ಡಿಎಂಕೆ ಸ್ಟೇಟ್ಮೆಂಟ್ ನೋಡಿ ಇವ್ರದ್ದು ಸ್ಟೇಟ್ಮೆಂಟ್ ನೋಡಿ ಹಾಗಾಗಿ ಯಾರು ಅವ್ರನ್ನ ಮೋದಿ ಅಂತ ನಾಯಕರಂತ ಒಪ್ಲಿಕ್ಕೆ ತಯಾರಿಲ್ಲ ಈತ ಅವರಲ್ಲಿ ಈಗ ಬ್ರೇಕ್ ಆಗೋದ್ರಿಂದ ಯೂನಿಟಿ ಡಿಸ್ಯೂನಿಟಿ ಆಯ್ತು ಅವರಲ್ಲಿ ಯೂನಿಟಿ ಇಲ್ಲ ಅವರಲ್ಲಿ ಹಾಗಾಗಿ ಮುಂದಿನ ದಿವಸಗಳಲ್ಲಿ ಅದರ ಇದನ್ನು ಕಾಣ್ತೀವಿ ನಾವು ಚುನಾವಣೆಯಲ್ಲಿ ಇದು ನಿಜವಾಗಿ ಮುಂದಿನ ಚುನಾವಣೆ ಲೋಕಸಭಾ ಚುನಾವಣೆಯಲ್ಲಿ ಇದ್ರ ಪ್ರಭಾವ ಬೀರೇ ಬೀರುತ್ತೆ ಅಲ್ಲ ನಿಮ್ಗೆ ಯುವರಾಜ್ ಎಲ್ಲೆಲ್ಲ ಕ್ವಾಲಿಟಿ ಇರೋ ಅಲ್ಲಿ ಎಲ್ಲೂ ಕೂಡ ನಿಮಗೆ ಜಯ ಸಿಕ್ಕಿಲ್ಲ ಕರ್ನಾಟಕದಲ್ಲಿ ಬಂದ್ರು ಕಾಮೆಂಟೆಡ್ ಮೋದಿ ಏನ್ ಕರ್ನಾಟಕದ ಕರ್ನಾಟಕದ ಸ್ಥಿತಿ ಬೇರೆ ಬಿಜೆಪಿ ಅವರ ದುರಾಡಳಿತ ನೋಡಿ ನೋಡಿ ಜನ ಬೇಸತ್ತು ಹೋಗಿದ್ರು ಬೇರೆ ಆಯ್ತು ಆಯ್ತು ಅದ್ಭುತ ಬಿಡಿ ಎಲ್ಲದನ್ನು ಇಂಥ ಸಂದರ್ಭದಲ್ಲಿ ಇದ್ದಂತ ಒಂದೇ ಒಂದು ಮಾರ್ಗ ಅಂತಂದ್ರೆ ಅದು ಕಾಂಗ್ರೆಸ್ ಅನ್ನು ಆಶ್ರಯಿಸುವಂತದ್ದು ಮತದಾರ ಎಷ್ಟು ಪರ್ಸೆಂಟ್ ಮತಗಳು ಜಾಸ್ತಿ ಆಗಿದೆ ನಿಮ್ದು ಬಹಳ ದೊಡ್ಡ ಪ್ರಮಾಣದ ಮತಗಳು ಜಾಸ್ತಿ ಆಗಿದೆ ಒಂದೂರು ಪರ್ಸೆಂಟ್ ಮತಗಳು ಜಾಸ್ತಿ ಆಗಿದೆ ಸರ್ ಅಲ್ಲ ಆದ್ರೆ 122 ಜನ ಇದೀವಿ ನಾವು ಅದೇ ಜನ ಜಾಸ್ತಿ ಆದ್ರೆ ಬಿಜೆಪಿ ಬಿಜೆಪಿ ಬಹುಮತ ಬಂದಿರಲಿಲ್ಲ
ಸರ್ ಹೋದ ಸಲ ಬಿಜೆಪಿ ಬಹುಮತ ಬರಲಿಲ್ಲ ಕಮಲ ಆಪರೇಷನ್ ಮಾಡಿದ್ರು ಕಮಲ ಆಪರೇಷನ್ ಮಾಡಿ ಸರ್ಕಾರ ಸಮಯದ ಅಭಾವ ಇದೆ ತಾವು ಹೇಳೋ ಪ್ರಕಾರ ಯಾರನ್ನ ಲಾಂಚ್ ಮಾಡಿದ್ರು ಕೂಡ ಎನ್ಡಿಎ ಬಲ ಆಗಲ್ಲ ಬಿಜೆಪಿ ಬರಲ್ಲ ಅಂತಿರ್ತಾವು ಕೇಂದ್ರದಲ್ಲಿ ಹೌದು ಸರ್ ಎಸ್ ಸ್ಪಷ್ಟವಾಗಿ ನಾನು ಹೇಳ್ತೀನಿ ನರೇಂದ್ರ ಮೋದಿನ ಇವರು ಏನು ವೈಭವೀಕರಿಸಲಿಕ್ಕೆ ಹೋದಷ್ಟು ಕಾಂಗ್ರೆಸ್ ಬಲಯುತವಾಗಿದೆ ಕಾರಣ ಇಷ್ಟೇ ನರೇಂದ್ರ ಮೋದಿ ಮುಖನ ಈ ರಾಷ್ಟ್ರದ ಜನ ನೋಡ್ತಾ ಇದ್ದಾಗೆ ಯಾವ ದ್ರಾವಿಡಿಯನ ಒಪ್ಪಲ್ಲ ಯಾವ ಕರ್ನಾಟಕದನ ಒಪ್ಪಲ್ಲ ಯಾವ ಆಂಧ್ರದನ ಒಪ್ಪಲ್ಲ ಅದರಲ್ಲಿ ವಿಶೇಷವಾಗಿ ದಲಿತರು ಶೋಷಿತರು ಅಲ್ಪಸಂಖ್ಯಾತರು ಇವರು ಯಾರು ಇವರನ್ನು ಒಪ್ಪಲ್ಲ ಈ ನರೇಂದ್ರ ಅನ್ನುವಂಥದ್ದು ಏನಿದೆಯಲ್ಲ ಅದು ಬಿಜೆಪಿ ಬಹಳ ಪ್ರಿಯವಾದಂತ ಹೆಸರಂತೆ ಅಂತ ನರೇಂದ್ರ ಮೋದಿ ಈಗ ನರೇಂದ್ರ ಸ್ವಾಮಿ ಅಂತವ್ರನ್ನು ಕೂಡ ಕೊನೆಯದಾಗಿ ಬಹುಶಃ ನಿನ್ನೆ ಘಟನೆಯ ನಂತರದಲ್ಲಿ ಇವತ್ತೇನು ವಾಪಸ್ ತೆಗೆದುಕೊಂಡಿದ್ದಾರೆ. ಇದರಲ್ಲಿ ಒಂದು ಒಳ್ಳೆಯ ವರ ಆಗಿರುವಂತದ್ದು ಹಳೆಬೇರು ಹೊಸ ಚಿಗುರು ಕೂಡಿರಲು ಮರ ಸೊಗಸು. ಆ ಕಾರಣಕ್ಕೋಸ್ಕರವಾಗಿ ನಮ್ಮ ಎಲ್ಲ ಎನ್ ಡಿ ಎ ಪಾರ್ಟಿ ನೀವು ಆಗಲೇ ತೋರಿಸ್ತಾ ಇದ್ರಿ ಯಾರ್ಯಾರು ನಮ್ಮ ಜೊತೆ ಇದ್ದಾರೆ ಯಾರ್ಯಾರು ವಾಪಸ್ ಬರ್ತಾರೆ ಅಂತ ಹೇಳಿ ಎಲ್ಲರೂ ವಾಪಸ್ ಬರ್ತಾರೆ. ಮತ್ತೆ ನೆನಪಿಟ್ಕೋಬೇಕು ಬಿಜೆಪಿ ಪ್ರಮುಖವಾದಂತ ಕಂಬ ನಿಂತ್ಕೊಂಡಾಗ ಮುಂದೆ ಮುಂದೆ ಮತ್ತಿನ್ನ ಯಾವ ಅಸಮಾಧಾನಗಳು ಬರ್ತವೆ ಎನ್ ಡಿ ಎ ಕಡೆಯಿಂದ ಜೊತೆಗೆ ಬಿಜೆಪಿ ಕಡೆಯಿಂದ ನೋಡೋಣ. ಥ್ಯಾಂಕ್ ಯು ವೆರಿ ಮಚ್ ನರೇಂದ್ರ ಸ್ವಾಮಿಗಳೇ, ಗೋಮಂತ ಸೋದರ್ ಮತ್ತೆ ಕೆ ಶಿವಮೂರ್ತಿ, ಥ್ಯಾಂಕ್ ಯು ವೆರಿ ಮಚ್. ಸೊ ಇದೇ ಒಂದು ಪ್ರಶ್ನೆನ ಕೇಳಿದ್ವಿ ನಾವು, ಅಡ್ವಾಣಿ ರಾಜೀನಾಮೆಯಿಂದಾಗಿ ಎನ್ ಡಿ ಎನಲ್ಲಿರುವಂಥ ಮಿತ್ರಪಕ್ಷಗಳು ದೂರ ಆಗ್ತವಾ ಅನ್ನುವಂಥದ್ದು ನಮ್ಮ ಜನಾಭಿಮತದ ಪ್ರಶ್ನೆಯಾಗಿತ್ತು. ಇದಕ್ಕೆ ಬಂದಿರುವಂಥ ಒಟ್ಟು ಮತಗಳು 8,223 ಮತಗಳು ಬಂದಿವೆ. ಅದರಲ್ಲಿ ಹೌದು ಎನ್ ಡಿ ಎ ಮಿತ್ರಪಕ್ಷಗಳು ದೂರ ಆಗ್ತವೆ ಅಡ್ವಾಣಿ ರಾಜೀನಾಮೆಯಿಂದ ಅಂತ ಹೇಳಿದಂಥವ್ರು ಶೇಕಡ 48% ಜನ, ಇಲ್ಲ ಇದು ಯಾವುದೇ ರೀತಿ ಪರಿಣಾಮ ಬೀರಲ್ಲ ಅಂತ ಹೇಳಿದಂಥವ್ರು 100%. ಎಸ್ 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 ಸರ್, ಇದು ಇವತ್ತಿನ ನ್ಯೂಸ್ ಅವರ್. ನಾಳೆ ಮತ್ತೊಂದು ಸುದ್ದಿನ ಹೊತ್ತು ಇದೇ ಸಮಯಕ್ಕೆ ಹಾಜರಾಗ್ತೀನಿ ಅಲ್ಲಿ ತನಕ ನಮಸ್ಕಾರ, ಗುಡ್ ನೈಟ್.